ಏಕಂ ಯೋಗ ಸಂಚಿಕೆಗೆ ಹೃದಯಪೂರ್ವಕ ಸ್ವಾಗತ ಇಲ್ಲಿ ಎಲ್ಲಾ ಧಾರ್ಮಿಕ ಕಾರ್ಯಗಳಿಗೆ ದೇಹವೇ ಮೂಲ ಸಾಧನ ದೇಹವನ್ನು ಮೊದಲು ಹಿಡಿತಕ್ಕೆ ತಂದುಕೊಳ್ಳಬೇಕು ಈ ನಮಗೆ ಕೆಲವು ಕೆಲಸ ಮಾಡಬೇಕಾದ್ರೆ ಈ ಮುಂದೆ ಬಾಗಲಿಕ್ಕೆ ಆಗ್ತಾ ಇಲ್ಲ ಸೊಂಟ ನೋವಿದೆ ಬ್ಯಾಕ್ ಪೇನ್ ಅಂತ ಹೇಳಿ ಕೆಲವರು ಹೇಳ್ತಾರೆ ಅದಕ್ಕೋಸ್ಕರ ನಮ್ಮ ಆರೋಗ್ಯ ಸುಸ್ಥಿತಿಗೆ ಚಿಕ್ಕ ಪುಟ್ಟ ಯೋಗಾಸನಗಳನ್ನು ಮಾಡಿದಾಗ ಬಹಳಷ್ಟು ಹತೋಟಿಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಹಾಗೆ ನಾವು ಸೊಂಟ ನೋವಿನ ನಿಯಂತ್ರಣ ಮತ್ತು ಸೊಂಟದ ಮತ್ತು ಹೊಟ್ಟೆಯ ಕೊಬ್ಬು ಕರಗಲಿಕ್ಕೆ ಕಟಿ ಚಕ್ರಾಸನ ಕಟಿ ಅಂದ್ರೆ ಸೊಂಟ ಚಕ್ರ ಅಂದ್ರೆ ಸೊಂಟವನ್ನು ಚಕ್ರದ ಹಾಗೆ ತಿರುಗಿಸುವಂತಹ ಸರಳ ಭಂಗಿಗಳು ಆರಂಭದಲ್ಲಿ ಬಹಳ ಮೆತ್ತಗೆ ಮಾಡಬೇಕು ಒಮ್ಮೆಗೆ ನಾವು ಶೀಘ್ರವಾಗಿ ಫಾಸ್ಟ್ ಆಗಿ ಟರ್ನ್ ಮಾಡಿದರೆ ಕ್ಯಾಚ್ ಆಗ್ತದೆ ಒಂಥರ ನೋವಾದಾಗ ಆಗ್ತದೆ ಮಸಲ್ಸ್ ಕ್ಯಾಚ್ ಅಂತ ಹೇಳ್ತೀವಿ ಹಾಗೆ ಇದನ್ನು ಯಾವ ರೀತಿ ಮಾಡ್ಬೋದು ಹೇಗೆ ಅಭ್ಯಾಸ ಮಾಡ್ಬೋದು ಎಂಬ ಬಗ್ಗೆಯ ಮಾಹಿತಿಯನ್ನು ಯೋಗ ವಿದ್ಯಾರ್ಥಿನಿ ಸುಮೇಧ ಕೆ ಎನ್ ಅವರಿಂದ ಗಮನಿಸೋಣ ಈ ಸಂಚಿಕೆಯಲ್ಲಿ ಕಟಿ ಚಕ್ರಾಸನ ಕಟಿ ಎಂದರೆ ಸೊಂಟ ಚಕ್ರ ಎಂದರೆ ಉರುಟುಯ ತಿರುಗಿಸುವುದು ಎಂದರ್ಥ ಈ ಆಸನ ಅಭ್ಯಾಸ ಮಾಡಿದಾಗ ಬೆನ್ನು ಹುರಿಯ ಸ್ನಾಯುಗಳಿಗೆ ಉತ್ತಮ ವ್ಯಾಯಾಮ ಹಾಗೂ ಚೈತನ್ಯ ದೊರಕುತ್ತದೆ ಅಭ್ಯಾಸ ಕ್ರಮ ನೋಡೋಣ ಪ್ರಥಮವಾಗಿ ಜಮಖಾನ ಹಾಸಿದ ನೆಲದ ಮೇಲೆ ತಾಡಾಸಲ್ಲಿ ನೆಟ್ಟಗೆ ನೇರವಾಗಿ ನಿಲ್ಲಬೇಕು ಅನಂತರ ಉಸಿರನ್ನು ಬಿಡುತ್ತಾ ಕಾಲುಗಳಲ್ಲಿ ಸ್ವಲ್ಪ ಅಂತರವಿರಿಸಬೇಕು ಸುಮಾರು 2 ಅಡಿ ಆಮೇಲೆ ಬಲಕೈಯನ್ನು ನೇರವಾಗಿಸಿ ಉಸಿರನ್ನು ಬಿಡುತ್ತಾ ಸೊಂಟಕ್ಕೆ ಸುತ್ತಿ ಬಳಸಬೇಕು ಎಡಕೈಯನ್ನು ಇನ್ನೊಂದು ಭುಜದ ಮೇಲೆ ಇಡಬೇಕು ಈ ರೀತಿ ದೃಷ್ಟಿ ನೇರವಾಗಿರಬೇಕು ಹಾಯಾಗಿರಬೇಕು ಇಲ್ಲಿ ಸ್ವಲ್ಪ ಹೊತ್ತು ಹಾಯಾಗಿ ಇದ್ದುಕೊಂಡು ಅಲ್ಲಿ ನಾವು ಸ್ವಲ್ಪ ಕಲಿವಾಗ ಕೈಗಳ ಸಹಾಯದಿಂದ ಈ ಕೈಯನ್ನು ಸ್ಟ್ರೆಚ್ ಮಾಡಿ ಹೇಳ್ತೇವೆ ಇನ್ನೊಮ್ಮೆ ನೋಡೋಣ ಕೈಯ ಸಹಾಯದಿಂದ ಈ ರೀತಿ ಈ ಕೈಯನ್ನು ಈ ರೀತಿ ಎಳಿಬೋದು ನೋಡಿ ಸ್ವಲ್ಪ ಹೊಸಬರಿಗೆ ನಾವು ಹಾಗೆ ಮಾಡಿ ಹೇಳ್ತೇವೆ ಯಾಕೆಂದರೆ ಬಿಗಿತ ಕಮ್ಮಿ ಆಗಲಿಕ್ಕೆ ಇದೊಂದು ಅವಕಾಶ ಇದೆ ಅಲ್ಲಿ ಕಲಿವಾಗ ಒಮ್ಮೆ ಅಭ್ಯಾಸ ಆಗಲಿಕ್ಕೆ ನೋಡಿ ಈಗ ಅಂತಿಮ ಸ್ಥಿತಿ ನೆಕ್ಸ್ಟ್ ಹೇಗೆ ಬರ್ತದೆ ನೋಡೋಣ ಹಾಯಾಗಿದ್ದುಕೊಂಡು ಅನಂತರ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಪಾರ್ಶ್ವಕ್ಕೆ ದೇಹವನ್ನು ತಿರುಗಿಸಬೇಕು ಈ ರೀತಿ ತಿರುಗಿಸಿ ಅಲ್ಲಿ ಭುಜ ಎರಡು ಭುಜಗಳು ಸಮಾನಾಂತರ ಶಿರಸ್ಸು ತಿರುಗಬೇಕು ಸಹಜ ಉಸಿರಾಟ ಸ್ವಲ್ಪ ಹೊತ್ತು ಹಾಯಾಗಿರಬೇಕು ಕಟಿಚಕ್ರಾಸದ ಪ್ರಯೋಜನ ಬೆನ್ನು ಮೂಳೆಯು ಬಲಗೊಳ್ಳುತ್ತದೆ ಸೊಂಟಕ್ಕೆ ಉತ್ತಮ ತಿರುಚುವಿಕೆಯ ವ್ಯಾಯಾಮ ದೊರಕುತ್ತದೆ ಸೊಂಟನೋವು ಬೆನ್ನುನೋವು ನಿಯಂತ್ರಣ ಸೊಂಟದ ಕೊಬ್ಬು ಕರಗುತ್ತದೆ ಕುತ್ತಿಗೆ ಹೆಗಲುಗಳಿಗೆ ಬಲಿಷ್ಠಗೊಳ್ಳಲು ಬಹಳ ಸಹಕಾರಿ ಈ ಆಸನ ಆಮೇಲೆ ಉಸಿರನ್ನು ಬಿಡುತ್ತಾ ಸಹಜ ಸ್ಥಿತಿ ರಿಲ್ಯಾಕ್ಸ್ ಕೈಗಳನ್ನು ಬಿಡಿಸಿಕೊಳ್ಬೇಕು ಸ್ವಸ್ಥಾನಕ್ಕೆ ಬರಬೇಕು ಹಾಗೆ ಇನ್ನೊಂದು ಪಾರ್ಶ್ವದಲ್ಲಿ ಗಮನಿಸೋಣ ಈಗ ಇನ್ನೊಂದು ಕೈ ನಿಧಾನವಾಗಿ ಎಡಕೈಯನ್ನು ಈ ರೀತಿ ಶಿಸ್ತುಬದ್ಧವಾಗಿ ತಿರುಗಿಸಿಕೊಳ್ಬೇಕು ಅಲ್ಲಿ ಕೈಗಳ ಸಹಾಯದಿಂದ ಸ್ಟ್ರೆಚ್ ಮಾಡ್ಬೋದು ಪೂರ್ತಿ ಸೊಂಟಕ್ಕೆ ಸುತ್ತಿ ಬಳಸಬೇಕು ಆಮೇಲೆ ಎಡ ಭುಜಕ್ಕೆ ಸ್ಪರ್ಶಿಸಬೇಕು ಈ ರೀತಿ ನಿಧಾನವಾಗಿ ಇನ್ನೊಂದು ಕೈಯಿಂದ ಹಾಯಾಗಿರಬೇಕು ಬೆರಳುಗಳೆಲ್ಲ ಹೀಗೆ ಜೋಡಣೆ ಆಗಿರಲಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಪಾರ್ಶ್ವಕ್ಕೆ ತಿರುಗಿಸಬೇಕು ಎಡ ಪಾರ್ಶ್ವಕ್ಕೆ ಈ ರೀತಿ ತಿರುಗಿಸಬೇಕು ಈ ಕಟಿ ಚಕ್ರಾಸದ ಇನ್ನಷ್ಟು ಪ್ರಯೋಜನಗಳನ್ನು ಗಮನಿಸೋಣ ಕರುಳಿನ ದೋಷ ನಿಯಂತ್ರಣಕ್ಕೆ ಸಹಕಾರಿ ಅಜೀರ್ಣ ತೊಂದರೆ ನಿವಾರಿಸಲು ಈ ಆಸನ ಉಪಯುಕ್ತವಾಗಿದೆ ಅಸ್ತಮಾ ಪೀಡಿತರಿಗೂ ಈ ಆಸನ ಸಹಾಯ ಮಧುಮೇಹ ನಿಯಂತ್ರಣ ಆದರೆ ತೀವ್ರ ಬೆನ್ನು ನೋವು ಸೊಂಟ ನೋವು ಇದ್ದವರು ಈ ಆಸನ ಅಭ್ಯಾಸ ಮಾಡೋದು ಬೇಡ ಹಾಗೆ ಗರ್ಭಿಣಿ ಸ್ತ್ರೀಯರು ಈ ಆಸನವನ್ನು ಅಭ್ಯಾಸ ಮಾಡುವುದು ಬೇಡ ಇಲ್ಲಿ ಸಾಮಾನ್ಯ ಉಸಿರಾಟ ಸ್ಥಿರಂ ಸುಖಂ ಆಸನ ದೇಹಾದಷ್ಟು ನೇರವಾಗಿರಲಿ ಆಮೇಲೆ ರಿಲ್ಯಾಕ್ಸ್ ಉಸಿರನ್ನು ಬಿಡುತ್ತಾ ಸಹಜ ಸ್ಥಿತಿ ವಿಶ್ರಾಂತಿ ರಿಲ್ಯಾಕ್ಸ್ ಇನ್ನು ಸಾಮಾನ್ಯವಾಗಿ ನೂತನವಾಗಿ ಅಂದರೆ ಹೊಸಬ್ರು ಹೇಗೆ ಮಾಡೋದು ಆರಂಭದಲ್ಲಿ ಪುನಃ ನೋಡೋಣ ಒಂದು ಕೈಯನ್ನು ಸೊಂಟಕ್ಕೆ ಸುತ್ತಿ ಬಳಸಬೇಕು ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಸೊಂಟಕ್ಕೆ ಸುತ್ತಿ ಬಳಸಿ ಬೇಕಾದರೆ ಕೈಗಳ ಸಹಾಯದಿಂದ ರೀತಿಯ ಸ್ಟ್ರೆಚ್ ಮಾಡ್ಬೋದು ಆಮೇಲೆ ಇನ್ನೊಂದು ಕೈಯನ್ನು ಮತ್ತೊಂದು ಭುಜಕ್ಕೆ ಮೃದುವಾಗಿ ಸ್ಪರ್ಶಿಸಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಪಾರ್ಶ್ವಕ್ಕೆ ತಿರುಗಿಸಬೇಕು ಈ ರೀತಿ ಆಗದಿದ್ದರೆ ಇಷ್ಟೇ ಮಾಡಬೇಕು ಸುಸುರಿಗೆ ಟರ್ನ್ ದ ಹೆಡ್ ಆಲ್ಸೋ ಇನ್ನೂ ತಿರುಗಿಸ್ಬೇಕು ಇನ್ನೂ ತಿರುಗಿಸ್ಬೇಕು ನೋಡಿ ಇಲ್ಲಿ ಸ್ವಲ್ಪ ನಿಲ್ಬೋದು ಹೊಸಬರು ಆಮೇಲೆ ಇನ್ನೂ ಸ್ಟ್ರೆಚ್ ಮಾಡಬೇಕು ದಿನೇ ದಿನೇ ಸ್ಟ್ರೆಚ್ ಮಾಡಿದಾಗ ಅಲ್ಲಿ ಎರಡು ಭುಜಗಳು ಸಮಾನಾಂತರವಾಗಿ ಬರಲಿಕ್ಕೆ ಸಹಕಾರಿ ಆಮೇಲೆ ರಿಲ್ಯಾಕ್ಸ್ ಎಕ್ಸೇಲ್
ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಒಂದು 5-10 ಸೆಕೆಂಡ್ ಎಲ್ಲ ಸಾಕಾಗ್ತದೆ. ರಿಲ್ಯಾಕ್ಸ್, ವಿಶ್ರಾಂತಿ, ಸ್ಟ್ಯಾಂಡರ್ಟೈಸ್. ಈಗ ನಾವು ಒಂದು ಪಾರ್ಶಲ್ಲಿ ಮಾತ್ರ ಹೊಸಬ್ರು ಮಾಡೋ ವಿಧಾನವನ್ನು ಗಮನಿಸಿದ್ದೇವೆ. ಇದು ಲಿವರ್ ಕಿಡ್ನಿಯ ಪ್ರಾಪರ್ ಫಂಕ್ಷನಿಗೂ ಸಹಕಾರಿ, ಮತ್ತು ಸೊಂಟ ಮತ್ತು ಹೊಟ್ಟೆಯ ಕೊಬ್ಬು ಕರಗಲಿಕ್ಕೂ ಸಹಕಾರಿ. ಇದಿಷ್ಟು ಕಟಿ ಚಕ್ರಾಸ ಬಗ್ಗೆಯ ಸಂಕ್ಷಿಪ್ತ ಮಾಹಿತಿಗಳು. ಆತ್ಮೀಯ ವೀಕ್ಷಕ ಬಾಂಧವರೇ, ಕಟಿ ಚಕ್ರಾಸ ಬಗ್ಗೆಯ ಸಂಕ್ಷಿಪ್ತ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಈ ಕಟಿಚಕ್ರಾಸನ ನಿತ್ಯ ಮಾಡೋದರಿಂದ ಸೊಂಟದ ಬಿಗಿತ, ಸೊಂಟದ ಸ್ಟಿಫ್ನೆಸ್ ಹಾಗೂ ಸೊಂಟ ಮತ್ತು ಹೊಟ್ಟೆಯ ಕೊಬ್ಬು ಕರಗಲಿಕ್ಕೆ ಬಹಳ ಸಹಕಾರಿಯಲ್ಲ. ಆದ ಕಾರಣ ಇದನ್ನೊಮ್ಮೆ ನಿತ್ಯ ಅಭ್ಯಾಸ ಮಾಡೋಣ ಹೇಳುತ್ತಾ ಈ ಒಂದು ಕಟಿಚಕ್ರಾಸವೆಯ ಒಂದು ಸಂಚಿಕೆಯನ್ನು ಇಲ್ಲಿಗ ನಾವು ಸಮಾಪನಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಯೋಗದ ಮಾಹಿತಿಯನ್ನು ಪಡೆಯೋಣ. ವಂದನೆಗಳು.